इ नम तोट यह शुंठि मध्यदी बेदी इकू को केमिकल कोको अड़के बाे वे सल नाटी मत सल जून कोको अड़के बाे बाे मूर वे सारी नाटी मत नो कोको नोड़ी बाे गोने कड़ी नो केमिकल सर निम्स कोको हाँ नेरु नेरु अंतर टाइम हाकील हाकबोद्रे ना जून ना तिंगल बिस्टर आग अड़के कवर आगे अल तंगु अल बाे बाे कवर आते अब हे एर वर्ष मूर्व वर्ष इदे अट्ठा अड़के कवर आते नोड़ी ओसल जून अड़के गि जून गि गिडी हे बंद नो केमिकल अर्ध 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 मंक गोबर को मन गोबर ओके बिट्रेन को अड़क हिंग हिंगे एंटू हिंग हिंगे वो मिस्टिके बरदू बे अड़के 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 अदी बर अब स्मूत रफ अदे चांगीर अब रफ इदे वैरिने ನೋಡಿ ಇದಕ್ಕೆ ಒಂದು ಒಂದು ಕೆಮಿಕಲ್ ಒಂದು ರಾಪ್ ಹಾಕಿಲ್ಲ ನಾವು ಓಕೆ ಹಾ ಅಲ್ಲ ಇಲ್ಲಿ ಕೋಕೋ ಹಾಕಿದಿರಾ ಇಲ್ಲಿ ಹಾ ಕೋಕೋ ಹಾಕಿಲ್ಲ ಇದು ಹೋಗ್ಬಿಟ್ಟಿದವೆ ಈಗ ತರ್ತಾ ಸುಜಿಯ 20ನೇ ತಾರೀಕು ಕೊಡ್ತೀನಿ ಅಂದ್ರೆ ಏನು ಹೋಗಿದೆ ಹಾ ಏನು ಹೋಗಿದೆ ಹೋಗ್ಬಿಟ್ರು ಅಂದ್ರೆ ಹೊಸಲ ಉಳಿವೆ ಮಾಡ್ಬಿಟ್ಟು ಜನಿನಲ್ಲಿ ಹಾ ಕಳೆ ಬಂದ್ಬಿಡ್ತು ತೊಂಬಿಟಿ ಹಾ ಆ ಉಳಿವೆ ಮಾಡಿದಾಗ ಹೋಗ್ಬಿಟ್ಟ ಗಿಡ ಆಹಾ ನೋಡಿ ಎಲ್ಲ ಎಲ್ಲ ಎಲ್ಲವೇ ನೋಡಿ ಹೋಗ್ಬಿಟ್ಟ ಗಿಡ ಎಷ್ಟು ಹೋಗ್ಬಿಟ್ಟ ಹೊಸಲ ನಮ್ಮ ಹುಡುಗ ಬೇಡಕಲ್ಲ ಉಳ್ಬೇಡ ಅಂತ ಉತ್ಬಿಟ್ಟ ಆರ್ನಲ್ಲಿ ಆವಾಗ ಹೋಗ್ಬಿಟ್ಟ ಗಿಡ ನಾನು ಒಟ್ಟೆ ಟೈಮ್ ಹಾಕಿರೋದಕ್ಕೆ ಬಿಸಿಲು ತಾಪ ತಾಳ್ಲಾರದೆ ಹೋಗಿದೆ ಅನ್ಕೊಂಡಿದ್ದೆ ಇಲ್ಲ 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 ಬಿಸಿಲು ತಾಪಕ್ಕಲ್ಲ ನಮ್ದು ಅಡಿಕೆ ಬಾಳೆ ಕವರ್ ಏ ಬಿಡ್ತು ನೋಡಿ ಅದೊಂದು ಅದೊಂದು ಕೋಕೋ ನೋಡಿದೆ ಸ್ಟಾರ್ಟಿಂಗ್ ಇನ್ನೆಲ್ಲ ಕೋಕೋ ಕಾಣ್ತಾ ನೋಡಿ ಕೋಕೋ ನೋಡಿ ಅಲ್ಲೆಲ್ಲ ಇಲ್ವಾ ಸರ್ ಎಲ್ಲ ಇಲ್ವಾ ಬನ್ನಿ ಸರ್ ಇಲ್ಲ ಅಲ್ಲ ಅಲ್ಲೆಲ್ಲ ಅವೇ ಹೋಗ್ಬಿಟ್ಟ ಹೋದಷ್ಟು ಓ ಹೊಸಲ ಉತ್ಬಿಟ ನಮ್ಮ ಹುಡುಗ ಉತ್ಬಿಟಾಗ ಹೋಗ್ಬಿಟ್ಟ ಗಿಡ ನೋಡಿ ಇಲ್ಲಿ ನೋಡಿ ಅಲ್ಲಿ ಗಿಡ ಸಣ್ಣ ಹರಲ್ ಉತ್ಬಿಟ್ವಲ್ಲ ಹರಲ್ ಉತ್ಬಿಟ್ ದನಕರ ತುಂಡ್ಬಿಟ್ಟು ಹಿಪ್ಪಪ್ಪ ಒದಿಕೊಂಡು ಹೋಗ್ಬಿಟ್ಟು ಬಿಸಿಲು ತಾಪಕಲ್ಲ ಬಿಸಿಲು ತಾಪಕಲ್ಲ ಬಿಸಿಲು ತಾಪಕ್ಕೆ ಬಿಸಿಲೆ ಬರಿವಲ್ಲ ಇನ್ನು ಜೂನ್ ಜುಲೈಗೆ ಜನವರಿ ಫೆಬ್ರವರಿ ಹೊತ್ತಿಗೆ ನಾಳೆ ಬಂದೇ ಬಿಡ್ತಲ್ಲ ಎರಡು ವರ್ಷಕ್ಕೆಲ್ಲ ಫಲ ಕೊಡುತ್ತೆ ಕೋಕೋ ಕೋಕೋ ಎರಡು ವರ್ಷಕ್ಕೆ ಶುರು ಆಗಿ ಐತದೆ ಓ ಮೊದಲನೇ ವರ್ಷಕ್ಕೆ ಬಾಳೆ ಕೊಡುತ್ತೆ ಹೌದು ಈಗಲೇ ವರ್ಷ ಆಯ್ತು ಬಂದೆ ಬಂದಿದೆ ನೋಡಿ ಅದರ ಮರಿಗಳು ಜೂನ್ ಗಿಡ ನೀವು ನೈಸರ್ಗಿಕ ಕೃಷಿ ಮಾಡ್ತಾ ಇದನ್ನ ಕಡಿಬೇಕು ಅಂತಿರಲ್ಲ ಯಾಕೆ ಕಡಿಬಾರದು ಅದು ಹೇಳಿದ್ರು ಹೆಂಗೆ ನಿಮ್ದು ಅದರದ್ದು ಪವರ್ ಅದು ಕಾಯಿ ಕೊಡಕಿಲ್ಲ ಅದು ಇದಕ್ಕೆ ಹೇಳಿದ್ರು ಅಂತ ಹೇಳ್ತಾರೆ ಆ ಹೇಳಿ ನಿಮ್ದು ಹೇಳಿ ಅನುಭವ ಇದು ಹಂಗೆ ಇರಬೇಕು ನ್ಯಾಚುರಲ್ ಆಗಿರಬೇಕು ಆ ಬಿಡಿಯಂತರ ಅಂಟಿಕೊಂಡ ಬಿಡಿಯದು ಅಂಟಿಕೊಳ್ಳಲ್ಲ ಈಗ ನೋಡಿ ಅದೇನ ಅದೇ ಪ್ರಕೃತಿ ಅನ್ನೋದು ಇದನ್ನ ನಾವು ಬೇರ್ಪಡಿಸ್ತೋ ಈಗ ನಾವು ಅಂಟಿಸಕ ಆಗಲ್ಲ ಯಾಕೆ ಅಂಟಿಸಬೇಕು ಈಗ ನಮ್ಮಿಂದ ಕಿವಿ ತೆಗೆದು ಬಿಟ್ರೆ ಅದನ್ನ ತಿರುಗ ಅಂಟಿಸಕ ಆಯ್ತದ ಅಕ್ಕಿಲ್ಲ ಹಂಗೆ ಇದುವೆ ಕಿವಿ ನನಗೆ ಅದು ದೇಹ ಇದು ದೇಹ ಇದು ಈಗ ಬರ್ತಾ ಇರೋಂತ ಮಗು ಇದು ಒಕ್ಕಲು ಸುಳಿ ಅನ್ಕೊಳ್ಳಿ ಒಕ್ಕಲು ಸುಳಿನ ಕೂತ್ ಬಿಟ್ರ ಹಾಗಲ್ವಾ ಈಗ ನಮ್ಗೆ ಹೇಳಿದ್ರು ಯಾರೋ ಯಾರೋ ಅದೇ ಕೃಷಿ ಇಲಾಖೆ ತೋಟಗಾರಿಕೆ ಅವ್ರ ಮಾತು ಕೇಳಬೇಡಿ ಕೊಡ್ರೆ ಅವರು ಕೇಳಲೇಬೇಡಿ ಅವ್ರ ಮಾತು ಅವ್ರು ಹೇಳೋದು ಮುಂದೆ ತೂದಿದ ಊದಾಕ್ಬಿಡಿ ಕಾಯಿ ಸೈಜ್ ಬರ್ತದೆ ಏನು ಬರಲ್ಲ ಅಲ್ಲಿ ನೀವು ಬಿಟ್ ನೋಡಿ ಆ ಕಾಯಿ ಇನ್ನೂ ಚೆನ್ನಾಗಿ ಕಷ್ಟಲಿಲ್ಲ ಅಂತ ಕೇಳಿ ಇನ್ನೂ ಚೆನ್ನಾಗಿ ಬರ್ತದೆ ಅಲ್ಲ ಕಾಯಿ ಸೈಜ್ ಬರಕಿಲ್ಲ ಅಂತ ಹೇಳ್ತಾರೆ ಇನ್ನೂ ಚೆನ್ನಾಗಿ ಸೈಜ್ ಬರ್ತದೆ ಹೌದಾ ಆಯ್ತು ಈಗ ಅದೊಂದು ನಿಮ್ಮ ಕಡೆಯಿಂದ ನಮಗೆ ನೀವು ಅದನ್ನ ಮಾಡಲೇಬಾರದು ನ್ಯಾಚುರಲ್ ಆಗಿ ಹೆಂಗಿದ್ಯೋ ಹಂಗೆ ಬಿಟ್ಬಿಡ್ಬೇಕು ಹೌದಾ ಅದು ಬಿಟ್ರೆ ಅದರಿಂದ ಒಂದು ಫ್ಲವರ್ ಅದು ಅರಳಿದಾಗ ಅದೊಂಥರ ದುಂಬಿ ಬರುತ್ತೆ ಜೇನುಹುಳ ಬರ್ತವೆ ಆ ಮಕರಂದ ಜಾಸ್ತಿ ಆಗಿ ಇನ್ನೂ ತೋಟ ಚೆನ್ನಾಗಿರುತ್ತೆ ಅದನ್ನು ಕಡಿಬೇಡಿ ಕಡಿಬಾರ್ದ ಕಡಿಬೇಡಿ ನೋಡಿ ಸರ್ ಹೋದ ಸಲ ಜೂನಲ್ಲಿ ಇಟ್ಟಿರೋ ಗಿಡ ಸರ್ ಇದು ಅಡಿಕೆ ಗಿಡ ನೋಡಿ ಜೂನಲ್ಲಿ ಇಟ್ಟಿರೋ ಗಿಡ ಇದು ಈಗ ನಾನು ಅದೇ ಅನ್ಕೊಂಡೆ ಈಗ ಒಂದು ನಿಮಿಷ ಹೇಳಿ ನಾಲ್ಕು ಅಡಿಕೆ ಗಿಡ ಹಾಕಿದೀರಾ ನಾಲ್ಕು ಅಡಿಕೆ ಗಿಡಕ್ಕೆ ಮಧ್ಯೆ ಇಲ್ಲಿ ಬರುತ್ತೆ ಇಲ್ಲಿ ನೀವು ಕೋಕೋ ಹಾಕೋದಿತ್ತಲ್ಲ ಹಾಕಕ್ಕೆ ನಾವು ಈಗ ಇದಕ್ಕೆ ಹನಿ ನೀರಾವರಿ ಮಾಡಬೇಕು ಇದಕ್ಕೆ ಇದಕ್ಕೆ ನೀರು ಜಾಸ್ತಿ ಬೇಕಾಗಿಲ್ಲ ಹೈ ನೀರು ಬೇಕಾಗಿಲ್ಲ ಭೂಮಿ ಒಂದು ಮಟ್ಟ ಇಲ್ಲ ಈ ಹೊರಡೆ ಭೂಮಿ ಇದಕ್ಕೆ ಹನಿ ನೀರಾವರಿ ಮಾಡ್ಬಿಟ್ಟು ಇದೇ ಸಾಲ್ಗಾದ್ರೆ ಕೋಕೋ ಸೇರ್ಕೋತಲ್ಲ ಮಾಡ್ಬಿಟ್ಟು ಕೋಕೋ ಮಾಡ್ಬಿಟ್ಟು ಈ ಸಾಲ್ಗೆನೆ ಸಾಲ್ಗೆನೆ ಅದೇ ಸಾಲ್ಗೆ ಮಾಡ್ಬಿಟ್ಟು ಇಲ್ಲಿ ಹಾಕ್ಬೇಕಲ್ವ ನೀವು ಅಲ್ಲಿ ತೋಟದಲ್ಲೂ ಇಲ್ಲೇ ಹಾಕಿರೋ ತಾನೆ
ಅದು ಅಂದ್ರೆ ಅದು ಹೈದಿರು ಜಿಟ್ಟರು ಮಾಡಬಹುದು, ಜಿಟ್ಟರು ನಾಲ್ಕು ನಂಬರ್ ಹೇಳ್ಬೋದು. ಇದಕ್ಕೆ ಹನಿ ನೀರಾವರಿ ಮಾಡೋದು ಅಂದ್ಬಿಟ್ಟು ಈ ತರ ಮಾಡಿದ್ರು. ಈಗ ನಿಮ್ಮ ಮಗ ಅವರು ಇಲ್ಲಿ ಉಳುಮೆ ಮಾಡಿದ್ರಲ್ವಾ? ಹೌದು. ಇಲ್ಲಿ ಮಧ್ಯ ಖಾಲಿ ಜಾಗ ಇರೋದಕ್ಕೆ ಉಳುಮೆ ಮಾಡಿದ್ರು. ಹೂ ಮಾಡಿದ್ರು. ನೀವು ಒಂದೇನಾದ್ರು ನೆಟ್ ಬಿಟ್ಟಿದ್ರೆ ಉಳುಮೆ ಮಾಡಕ್ಕಾಗಲ್ಲ. ಇಲ್ಲ ಆಯ್ತಿರಲ್ಲ, ಅದು ನೆಟ್ಟಿದ್ದೆ ಒಂದು ತಪ್ಪಾಯ್ತು. ಉಳುಮೆ ಮಾಡಿದಾಗ ಕೊಕ್ಕೋ ಗಿಡ ಬಿಟ್ರೆ ಇನ್ಯಾವ ಹೋಗ್ಲಿಲ್ಲ. ಅಡಿಕೆ ಗಿಡ ಸ್ವಲ್ಪ ಹೋದು, ಇನ್ನು ಬಾಳೆ ಅಂತ ಹೋಗ್ಲಿಲ್ಲ. ಬಾಳೆ ಅದು ಒಂದು ಹೋದ್ರೆ ಒಂದು ಚಿಗುರ್ತಲ್ಲ ಅಲ್ಲೇ. ಈಗ ನೀವು ಪೊಟ್ಯಾಶ್ ಅಂಶ ಕೊಡ್ತಾ ಇದ್ದೀರಾ? ಹೌದು. ಭೂಮಿಗೆ? ಹೌದು. ಬಾಳೆ ಪೊಟ್ಯಾಶ್ ಅಂಶ? ಪೊಟ್ಯಾಶ್ ಅಂಶ. ಅದು ಬೇಜಾನ್ ಬಿದ್ದಿದೆ. ಹೌದು. ಮತ್ತೆ ಹೋಗ್ತಾ ಇರುತ್ತೆ. ನೈಟ್ರೋಜನ್ ಫಿಕ್ಸ್ ಮಾಡಕ್ಕೆ ಏನಿದೆ ಇಲ್ಲಿ? ಇದಕ್ಕೆ ಕೋಕೋ ಶುರು ಆಯ್ತದಲ್ಲ, ಕೋಕೋ ಶುರು ಆಯ್ತದೆ, ಇನ್ನು ಅಡಿಕೆ ಗರಿ ಬೀಳ್ತದಲ್ಲ ಎರಡು ವರ್ಷ ಆದ್ಮೇಲೆ. ಈಗ ನೋಡಿ ಕೋಕೋ ಇದು ಹೋಸಲ್ ನೆಟ್ಟಿರೋ ಗಿಡ ಇದು. ನೀವು ಮುಂದೆ ಸಾಲಲ್ಲಿ ಕೊಡ್ರೆ ಹೌದು ಇದಾಕ್ಬೇಕು. ಸಿಡಿಯಾ ನುಗ್ಗೆ ನುಗ್ಗೆ ಅವೆಲ್ಲ ಒಂದು ನಾಲ್ಕು ಗಿಡ ನಾಲ್ಕು ಅಡಿಕೆಗೆ ಒಂದು ಗ್ಲಿರಿಸಿಡಿಯಾ ತಪ್ಪಿದ್ರೆ ನುಗ್ಗೆ ಹಾಕೋ ಹೋದ್ರೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಆಮೇಲೆ ಇನ್ನೊಂದು ನಾವು ಈಗ ತಣ್ಣಿ ಹಾಕಿದ್ದು ನೈಟ್ರೋಜನ್ ಫಿಕ್ಸ್ ಅಲ್ಸಂದೆ ಎಲ್ಲ ಎಲ್ಲ ಹೊಡೆದು ಪುಡಿ ಮಾಡಾಕ್ಬಿಡ್ತು. ಎಲ್ಲ ಹೊಡೆದು ಎಲ್ಲ ಹಂಬಿಟ್ಟಿರ್ತು, ಎಲ್ಲ ಈ ಕಿತ್ಕೆಲ್ಲ ಬಾಳೆಗಿರಿಕೆಲ್ಲ ಬಿಡಿತು, ಎಲ್ಲ ಪುಡಿ ಮಾಡಾಕ್ಬಿಟ್ಟು. ಮತ್ತೆ ಅದು ಹಂಗೆ ಬಿಡ್ಬೇಕು ನೀವು? ಎಲ್ಲ ತಣ್ಣಿನ ಹಂಗೆ ಬಿಟ್ರೆ ತೋಟದೊಳಗೆ ಬರೋಕ್ಕಾಗಿಲ್ವಲ್ಲ. ಅದೇನೇ ನೀವು ತೋಟದಲ್ಲಿ ಬರೋಕೆ ಸ್ವಲ್ಪ ಕಷ್ಟ ಆಯ್ತದೆ. ನೋಡಿ ಎಲ್ಲ ತಣ್ಣಿ ಇಲ್ಲ, ಹಂಗೆ ಉಳ್ಕೊಂಡ್ರೆ ಹಿಂಗೆ ನೋಡಿ. ಅದೇ ನೋಡಿ ಇದು ಅಲ್ವಾ, ಇದು ಹಂಗೆ ಬಿದ್ದಿದ್ರೆ ಭೂಮಿ ಅದೇ ಗೊಬ್ಬರ ಆಗಿರೋದು, ಭೂಮಿ ತಂಪಾಗಿರೋದಲ್ವಾ? ಇವಾಗ ಇವೆಲ್ಲ ಎಕ್ಸ್ಪೋಸ್ ಆಯ್ತೈತೆ. ಈಗ ನಿಮ್ದು ಆ ತೋಟಕ್ಕೂ ಈ ತೋಟಕ್ಕೂ ಎಷ್ಟು ವ್ಯತ್ಯಾಸ ಐತೆ ನೋಡಿ. ಅದು ಬೆಳೆದಿರೋ ತೋಟ ಬಿಡಿ, ಹೌದು ಇದು ಹೊಸ ತೋಟ ಆದ್ರೂ ತರ್ಗುಣಿ ಉಳ್ಳಿ ಎಲ್ಲ ಚೆಲ್ಬಿಟ್ಟಿದ್ರೆ ಫುಲ್ ಹಸಿರು ಹೊತ್ಕೊಂಡು ಮಲಗಿರೋದು ಭೂಮಿ. ಅವಾಗ ಎಕ್ಸ್ಪೋಸ್ ಆಗ್ತಾ ಇರಲ್ಲ, ಇದು ಗಟ್ಟಿ ಆಗ್ತಾ ಇರಲ್ಲ. ಈಗಲೂ ಹುಲ್ಲು ಭಾರಿ ಸಖತ್ತಾಗಿ ಬೆಳೆದ್ಬಿಡಿತು. ಈಗ ಒಂದು ವಾರ ಆಯ್ತು ಹೊಡೆದಿಂಗೆ ನಾವು ಇದನ್ನ ಸಿಕ್ಕಾಬಿಟ್ಟೆ ತೋಟದೊಳಗೆ ಬರಕ್ ಭಯ ಆಗ್ತಿತ್ತು. ಆ ಮಟ್ಟಿಗೆ ಆಗ್ಬಿಟ್ಟಿತ್ತು. ಅಲ್ಲ ತೋಟದೊಳಗೆ ಬರಕ್ಕೆ ಒಂದು ದಾರಿ ಇಟ್ಕೊಳ್ಳಿ. ಹೌದು ಇಟ್ಕೊಂಡಿವಿ ನೀರು ಪರ್ವತ ಲಸಕ್ ಮಾಡಕ್ಕೆ. ಆದ್ರೂ ಈ ಜಾಸ್ತಿ ಅದಾದ್ರಾಗ ಇದಕ್ಕೆ ಇವಕ್ಕೆ ಅಡಿಕೆಗೆ ಇವಕ್ಕೆ ಅದ್ರ ಪವರ್ ಎಳಿತದೆ ಅಂದ್ಬಿಟ್ಟು ನಾವು ಮಾಡಿದ್ರೆ ಈ ಥರ. ಈಗ ಅದು ಪುಡಿ ಮಾಡಿ ನಾನು ಹೊರಕಾಗಲ್ವಲ್ಲ, ಇಲ್ಲೇ ಹಾಕ್ತೀವಲ್ಲ ಸ್ವಾಮಿ ನಾವು ಇದ ಇದಿಲ್ಲೇ ಹಾಕಿ, ಇದಿಲ್ಲೇ ಹಾಕೋದು ಒಳ್ಳೇದು. ಈಗ ಅದುವೆ ಅಡಿಕೆ ಇವು ಅಲ್ಲ, ಈ ಉಳ್ಳಿ ಇವು ತಂಡಿ ಹಾಕಿದ್ವಲ್ಲ ಅವು ಎಲ್ಲನೇ ಅದು ಇಲ್ಲೇ ಪುಡಿ ಮಾಡ್ಬಿಟ್ವಲ್ಲ. ಓಕೆ, ಈಗ ನೀವು ಗೆಡ್ಡೆ ಎಲ್ಲಿಂದ ತಂದ್ರಿ? ಕಂದ? ಕಂದು ಇಲ್ಲೇ ನಮ್ಮ ಲೋಕಲ್ಲು. ಹೆಂಗ ಆಯ್ಕೆ ಮಾಡ್ಕೊಂಡ್ರಿ? ಅದನ್ನ ಒಳ್ಳೆ ಒಳ್ಳೆ ಚೆಲವಾಗಿ ಅದು ಅಂದ್ರೆ ಒಂದು ಹತ್ತರಿಂದ ಹದಿನೈದು ಇರ್ತದೆ. ಅದನ್ನ ಒಳ್ಳೆ ಕುಡಿಯಾಗಿರೋ ಚಮಟಿ ಕುಡಿಯಾಗಿರ್ಬೇಕು ಅದು ತುದಿ, ಅದನ್ನೇ ಆಯ್ಕೆ ಮಾಡ್ಕೊಂಡು ಕಿತ್ಕೊಂಬಂದು ನೆಟ್ಟಿರೋದು ನಾವು. ಓಕೆ, ಅದು ಗೊದಮ್ನಂಗೆ ಇರ್ತದೆ, ಅದನ್ನ ಇಡಕ್ಕಿಲ್ಲ. ಆಮೇಲೆ ಕೂದಿ ಕೂದಿ ಎಲ್ಲ ಐದಾ ಸರಿ ಕಡಿದಿರ್ತದೆ, ನಾವದು ತಗೊಳ್ಳಲ್ಲ. ಫಸ್ಟು ಯಾನು ಒಂದೇ ಕಡಿದಿರ್ತದೆ ನೋಡಿ, ಒಂದೇ ಅದು ಕುಯ್ದರೆ ಒಂದೇ ಚಮಟಿ ಕುಡಿ ಹಂಗಿರ್ತದಲ್ಲ ಅಂತಂದು ನಾ ಕೂದಿ ನೋಡಿ ಇಂಥದ್ನ ಹಂಗಿರ್ಬೇಕು ಇದು ಇಂಥದ್ನ ಇದ ಇದ ಕಿತ್ಕೊಂಡು ನೆಟ್ಟರೆ ಒಳ್ಳೆ ಚೆನ್ನಾಗಿ ಬಂದಿರ್ತದೆ ನೋಡಿ ಚಮಟಿ ಕುಡಿ. ಇದು ಇದು ಕತ್ತಿ ನೀವು ಬೇರೆ ಕಡೆ ಕಿತ್ ನೆಟ್ಟಾಗ ಇದು ಕತ್ತಿ ಕಂದ? ಕತ್ತಿ ಕಂದು ಇದು ಹಿಂಗೆ ಬರ್ತದಲ್ಲ. ಹೌದು ಕತ್ತಿ ಕಂದು ಇದು ಇಂಥ ಕಂದೇ ನಾವು ಆಯ್ಕೆ ಮಾಡಿಕೊಂಡು ನಟಿ ಮಾಡಬೇಕು. ಹೌದು, ಒಂದು ಸರಿ ಬಾಳೆಗೊನೆ ಕಡಿದ್ಬಿಟ್ಟು ಆಮೇಲೆ ಕಿತ್ಕೋಬೋದು ಗೆಡ್ಡೆ ತಗೋಬೇಕು. ಇಲ್ಲ ಅಂದರೆ ಇಲ್ಲವರು ಈ ಕೀಳಕ್ಕೆ ಹೋದರೆ ಉಂಟ್ಕೋತದ ಅದು ಇನ್ನು ಮೂರು ವರ್ಷಕ್ಕೆ. ಇದ್ರಲ್ಲಿ ಅಡಿಕೆ ಉಸ್ಪಲ ನೋಡೇ ನೋಡ್ತೀವಿ, ಉತ್ಪನ್ನ ನೋಡ್ತೀರಾ ಒಂದೇ ಬರ್ತದೆ. ಈಗ ಬಾಳೆ ಇದೆಯಲ್ಲ, ಎಷ್ಟು ಬೇಗ ಮೇಲಕ್ಕೆ ಬರುತ್ತದು? ಈಗ ನಮಗೆ ನೆರಳು ಬೇಕು, ಕೋಕೋಗೆ ನೆರಳು ಬೇಕು. ನೆರಳು ಬೇಕು ಅಂದ್ರೆ ಮೂರಿಂದ ನಾಲ್ಕು ತಿಂಗಳಿಗೆ ಬರ್ತದೆ. ನಾಲ್ಕು ತಿಂಗಳಿಗೆ ಬೇಗ ಬಂದ್ಬಿಡುತ್ತೆ. ಎಷ್ಟು ಬಂದ್ಬಿಡುತ್ತೆ? ಬಂದ್ಬಿಡ್ತದೆ ನಾಲ್ಕು ಅಡಿ ಐದು ಅಡಿ ಒಂದೇ ಬರ್ತದೆ, ನಾಲ್ಕು ಅಡಿ ಒಂದೇ ಬರ್ತದೆ. ಇಷ್ಟು ಇಷ್ಟು ನಾಲ್ಕು ಅಡಿ ಐದು ಅಡಿ ಬರ್ತದೆ. ಕೋಕೋಕ್ಕೆ ನೆರಳುಗೆ ಅದಕ್ಕೆ ನಿವಾರಣೆ ಕೊಟ್ಟೆ ಬಿಡ್ತದೆ. ಓಕೆ, ಅದಕ್ಕೆ ಸಾಕಾರ ಕೊಟ್ಟೆ ಬಿಡ್ತದೆ. ಅದು ಅದಾದ ನಂತರ ಈ ಮರಿಗಳಿದೆಯಲ್ಲ, ಇದು ನೀವು ನೆಟ್ಟಿದ್ದಲ್ಲ, ಇದು ಬಂದಿರೋದು? ಬಂದಿರೋದು, ನಾವು ಕೂತಾಕ್ತೀವ. ಅದು ಬಂದಿರೋದು? ಇಲ್ಲ ಇಲ್ಲ, ಇದೇ ಜಾತಿ ಬೇರೆ, ಅದೇ ಬೇರೆ ಜಾತಿ. ನಾವು ನೆಟ್ಟಿರೋಕಂದೇ ಇವು. ನೀವು ಎರಡು ನೆಟ್ಟಿದ್ರಿ? ಎರಡು ನೆಟ್ಟಿವಿ. ಯಾರೋ ಆಳ್ಗಳು ನೆಟ್ಟಿರೋದ ಕೆಲಸ ನೋಡಿ. ಇದು ಪಚ್ಚಬಾಳೆ, ಅದು ಏಲಕ್ಕಿ. ಪಚ್ಚಬಾಳೆ ಏಲಕ್ಕಿ? ಏಲಕ್ಕಿ. ಈಗ ಅದೇ ನಾನು ಹೇಳ್ತಾ ಇರೋದು, ಈಗ ಒಂದೇ ಒಂದು ಗೆಡ್ಡೆ ಹಾಕ್ತೀರಾ, ಸುತ್ತಮುತ್ತ ಎಷ್ಟು ಬರ್ತದೆ ಮರಿಗಳು? ಸುಮಾರು ಒಂದು ಹತ್ತರಿಂದ ಹದಿನೈದು ಬರ್ತವೆ. ಅದೇ ಕುದಾಕ್ಬೇಕು, ತಿಂಗಳಿಗೊಂದ್ಸರಿ ತಿಂಗಳೊಂದ್ಸರಿ ಕಟ್ ಮಾಡ್ತಾರ್ಬೇಕನ್ನ ಎಲ್ಲ ಕುದಾಕ್ತಿದ್ದೆ. ಎಲ್ಲ ಕುದಾಕ್ಬೇಕು, ಕುದಾಕ್ಬಿಟ್ಟು ಕೆಲವ್ರು ಮಾಡ್ತಾರೆ ಅದಕ್ಕೆ ಸೀಮೆಣ್ಣೆ ಅನ್ನಿಸ್ತಾರೆ, ನಾವೇನು ಮಾಡಲ್ಲ, ಹಂಗೆ ಕೂದ್ಬಿಡ್ತೀವಿ. ಅದಕ್ಕೆ ಹಾಕಿದ್ಬಿಟ್ಟು ನಾವು ಸೀಮೆಣ್ಣೆ ಅನ್ಸಲ್ಲ. ಅದೇ ಎಲ್ಲ ಇಷ್ಟಿಷ್ಟು ಉದ್ದದೆಲ್ಲ ಬಂದಿರುತ್ತಲ್ಲ. ಹೌದು ಬಂದಿರ್ತದೆ, ಬಂದಿರ್ತದೆ, ಎಲ್ಲ ಬಂದಿರುತ್ತೆ, ಎಲ್ಲ ಬಂದಿರ್ತದೆ, ಎಲ್ಲ ಬಂದಿರ್ತದೆ. ಎಲ್ಲ ನಾವೇನು ಮಾಡಲ್ಲ, ಸುಮ್ಮನೆ ಕೂದಾಕ್ಬಿಡೋದು ಅಷ್ಟೇ. ತೋಟಕ್ಕೆ ಜಾಸ್ತಿ ತ್ಯಾಜ್ಯ ಬೇಕು ಅಂತ? ಹೌದು. ಬಾಳೆ ಹಾಕೋಬೇಕು? ಬಾಳೆ ಹಾಕೋಬೇಕು. ಬಾಳೆಲೆ ರೈತನಿಗೆ ಆಮೇಲೆ ಹಿಂದೆ ಹೇಳ್ತಿದ್ರು, ತೆಂಗಿನ ಗಿಡ ನೆಟ್ಟಾಗ ನಮ್ಮ ಅಪ್ತಿರು ಅದು ಮೊಗ್ಗಲಿಗೆ ಒಂದು ಬಾಳೆ ಗಿಡ ನೆಡ್ತಿದ್ರು. ಯಾಕೆ? ಅದು ನೀರಿನಂಶ. ಹೌದು, ಬಾಳೆ ಬಾಳೆ ನೀರಿನಂಶ, ಇದು ನೀರು ಕೇಳ್ತದೆ. ಅಡಿಕೆ ತಂಗು ಬಾಳೆ ಎಲ್ಲ ತಂಗು ತೆಂಗು ಅದ್ರ ಕಡೆಯಿಂದ ಬಾಳೆ ಇದ್ದಷ್ಟು ಎತ್ತ ತಾಯಿ ಮಗಿ ಮೊಗಲಲ್ಲಿ ಮಗಿನ ಮೊಗಲಲ್ಲಿ ತಾಯಿ ಇದ್ದಂಗೆ ಬಾಳೆ ಗಿಡ. ಓಕೆ, ಹೌದು. ಅದಕ್ಕೆ ಬಾಳೆ ಇದ್ದರೆ ಯಾವುದು ಜಲ್ದಿ ಬರ್ತದೆ. ಬಾಳೆ ಇದು ತೆಂಗಿನ ತೋಟದಲ್ಲಿ ಕಂಪಲ್ಸರಿ ಆಗಿ ಬಾಳೆ ಹಾಕ್ಲೇಬೇಕು. ಹಾಕ್ಲೇಬೇಕು ತೆಂಗಿಗೆ ಅಡಿಕೆಗೆ ನಾವು ಹಾಕಿದ್ರೆ. ಹೌದು, ಅಡಿಕೆ ಬಾಳೆದೇ ಹಾಕ್ಬೇಕು. ಆಮೇಲೆ ಅದು ಅದ್ರ ತ್ಯಾಜ್ಯ ವಸ್ತು ಬರ್ತದಲ್ಲ, ಅದು ಯಾವುದು ಹೊರಗಡೆಗೆ ಎಸಿಬಾರ್ದು. ಎಲ್ಲ ಇಲ್ಲಿ ಬೆಳೆಸ್ಬೇಕು, ಭೂಮಿಲೇ ಹಾಕ್ಬೇಕು.
ಡ್ರೈ ಮಲ್ಚಿಂಗ್ ಆಗುತ್ತೆ ಎಲ್ಲ ಆಯ್ತದೆ ಇದೇನು ಮಲ್ಚಿಂಗ್ ನೀವು ಮಲ್ಚಿಂಗ್ಲೇ ಮಾಡಬೇಡಿ ಹೀಗೆ ಮೇಲ್ಗಡೆ ಹಾಕಿ ಹೌದು ಕಳೆ ಬರಿಕಿಲ್ಲ ಒಂದೇದು ಎರಡನೇದು ಗೊಬ್ಬರ ಆಯ್ತದೆ ತಳಾರ್ಕ ಬೆಳಿರಿ ತಳಾರ್ಕ ಕರ್ಲಿ ಬಿಡಿ ನಾನು ಉಳಕ್ಕೆ ಉಕ್ಕಿ ಹೊಡಿಬೇಕದ ಹೌದು ಹೌದು ಏನಿಲ್ಲ ಹೊಸದಾಗಿ ತೋಟ ಮಾಡ್ತಾರೆ ಅವರು ಹೌದು ನಿಮ್ಮ ತೋಟ ನೋಡಿ ಕಲ್ತ್ಕೊಬಹುದು ಧಾರಾಳ ಮಾಡಬಹುದು ಬಾಳೆ ಅಡಿಕೆ ಯಾ ಸ್ವಾಮಿ ಅಟ್ಟೆ ಟೈಮ್ ಕೊಕ್ಕೋ ಈಗ ಕ್ಯಾರ್ನ ಈಗ ಕ್ಯಾರ್ಪೇಟರ್ ಒಬ್ಬರು ಪ್ರಿನ್ಸಿಪಲ್ ಬಂದಿದ್ರು ಹಾ ನೀವು ಎಲ್ಲ ಈ ತೋಟ ಬೇಡಿ ನಿಮಗೆ ಹೊಸದಾಗಿ ಎಲ್ಲ ತೋಟ ಮಾಡಿದ್ರು ಅಂತ ಹೇಳಿದ್ರು ಇಂತಿತ್ತು ಮಾಡಿ ಬನ್ನಿ ಸ್ವಾಮಿ ಅಂತ ಕರ್ಕೊಂಡು ಬಂದೆ ಬಂದ್ರು ನಮ್ಮ ತೋಟನೇ ಬಂದು ಈ ತೋಟನ ಅಬ್ಸರ್ವ್ ಮಾಡ್ಕೊಂಡು ಹೋದ್ರು ಈಗ ಅವರು ಮಾಡ್ತೀನಿ ಅಂತ ಹೇಳ್ತಾರೆ ಕ್ಯಾರ್ಪೇಟೆ ಪ್ರಿನ್ಸಿಪಲ್ ಇದೇ ತರ ಮಾಡ್ಬೇಕು ಅಂತ ಮಾಡ್ತಾವ್ರೆ ನಮ್ಮ ತೋ ಕೋಕಿ ಗಿಡ ತಗೊಟ್ಟೆ ನಾನೇ ಹೋದ ತಿಂಗಳು ನೆಟ್ಟವ್ರೆ ಈಗ ನೆಟ್ಟಿದಾರೋ ಏನೋ ತುಂಬಾ ಜನಕ್ಕೆ ಇರುತ್ತೆ ಕೋಕೋ ಎಲ್ಲ ಒಂದು 6 7 ವರ್ಷ ಆಗಬೇಕು ಎರಡು ಕ್ರಿಯೇಟ್ ಮಾಡಬೇಕು ಸುಳ್ಳು ಆಮೇಲೆ ಇನ್ನೊಂದು ಹೇಳ್ತಾರೆ ತೋಟ ಹಾಕಿದ್ರೆ ತೋಟ ಮಾಡಿದ್ರೆ 5 6 ವರ್ಷ ಏನು ಇಲ್ಲ ರೈತನಿಗೆ ಏನು ಸಿಗಕಿಲ್ಲ ಅಂತಾರೆ ನೆಟ್ 6 ತಿಂಗಳು ಅದೇ ಮಾಡಬಹುದು ಮಾಡೋ ಮಕ್ಕಳಾದ್ರೆ ಹೆಂಗೆ ಅಂತ ಕೇಳಿ ಹೆಂಗೆ ತೋಟ ಮಾಡ್ತೀ ಈಗ ಬಾಳೆ ನೆಡ್ತೀರಿ ಬಾಳೆ ಒಳಗೆ 90 ನೆಡಿ ಇಲ್ಲದವರು ಅಡಿಕೆ ನೆಡಿ ಇದು ತರಕಾರಿ ಮಾಡಿ 90 ಇಲ್ಲ ಅಂದ್ರೆ ಯಾವುದಾದ್ರೂ ಒಂದು ಅಲ್ಪಾವಧಿ ಬೆಳೆ ಮಾಡಿ ಮೆಣಸಿಗೆ 90 ಮೂರೇ ತಿಂಗಳು ದುಡ್ಡು ಅದು ಬೇಡ ಅದು ಬೇಡವಾ ಮೂಲಂಗಿ ಹಾಕಿ 40 ದಿನ 60 ದಿನ 40 ದಿನ 60 ದಿನ 6 ತಿಂಗಳು 6 ವರ್ಷ ಹಾಕಬೇಕು ಬಾಳೆ 3 ವರ್ಷಕ್ಕೆ ಶುರು ಆಯಿತು ಬಾಳೆ ಬಾಳೆ ಇಲ್ಲ ಅಂದ್ರೆ 5 6 ವರ್ಷ ನಾವು ಮಾಡಿದಂಗೆಲ್ಲ ಬರ್ತದೆ 5 6 ವರ್ಷಕ್ಕೆ ಅಡಿಕೆ ಶುರು ಆಯಿತು ಕೋಕೋ ಮಾಡಿ ಕೋಕೋ 2 ವರ್ಷಕ್ಕೆ ಬಂತು 2 ವರ್ಷಕ್ಕೆ ಬಂತು 5 6 ವರ್ಷ ಹೇಳ್ತಿದ್ರು ಹಿಂದೆ ತೋಟ ಮಾಡಿದ್ರೆ 5 6 ವರ್ಷ ಏನು ಸಿಗಲಿಲ್ಲ ಅಂತ ಸುಳ್ಳು ಅದು ನೆಕ್ಸ್ಟ್ ವರ್ಷಕ್ಕೆ 6 ತಿಂಗಳಿಗೆ ನೋಡಬಹುದು 3 ತಿಂಗಳಿಗೆ ಮಾಡಬಹುದು ಈಗ ಮಧ್ಯ ನನಗೆ ಬೇಸಾಯ ಮಾಡಕ್ಕೆ ವ್ಯವಸಾಯ ಮಾಡಕ್ಕೆ ಇವೆಲ್ಲ ಕಷ್ಟ ಹೌದು ತೋಟ ಹಾಕೊಳ್ಳಲ್ಲ ಹಸಿಮೆಣಸಿಕಾಯಿ ಹಾಕೊಳ್ಳಲ್ಲ ಅವೆಲ್ಲ ಹಾಕೊಂಡ್ರೆ ಸ್ವಲ್ಪ ಭೂಮಿನೂ ಸಿದ್ಧವಾಗಿರಬೇಕು ಸಿದ್ಧ ಹೌದು ಫಲವತ್ತಾಗಿರಬೇಕು ಭೂಮಿ ಫಲವತ್ತಾಗಿ ಕೆಮಿಕಲ್ ಇಲ್ಲದೇನೆ ಮಾಡಬೇಕು ಅದು ಸ್ವಲ್ಪ ಕಷ್ಟ ಆಗುತ್ತೆ ಹೌದು ದೊಡ್ಡದಾಗಿ ಮಾಡಬೇಕು ಅಂತ ಹೌದು ಹೌದು ನನಗೆ ಈ ತೋಟದಲ್ಲೇ ದುಡ್ಡು ನೋಡಬೇಕು ಅಂದ್ರೆ ಒಂದು ವರ್ಷ ಕಾಯಲೇಬೇಕು ಒಂದು ವರ್ಷ ವರ್ಷ ಅಲ್ಲ 5 6 ವರ್ಷ ಒಂದು ವರ್ಷನ ಬೇಕಿಲ್ಲ ಸ್ವಾಮಿ ಮೆಣಸಿಕಾಯಿ ಎಷ್ಟು ತಿಂಗಳು ಸ್ವಾಮಿ ಅಲ್ಲ ಮೆಣಸಿಕಾಯಿ ಹಾಕೊಳ್ಳಲ್ಲ ನಾನು ಹಾ ಹಾಕೊಳ್ಳ ಭೂಮಿ ಸಿದ್ಧತೆ ಆಗಿಲ್ಲ ಇನ್ನ ಸಿದ್ಧತೆ ಆಗಿಲ್ವಾ ಯಾಕಂದ್ರೆ ಇವೆಲ್ಲ ಬಿಡಬೇಕಲ್ವಾ ಅಲ್ವಾ ಬಿದ್ದೆ ನೀವು ಈಗ ಮಾಡಿರೋದು ನೋಡಿದ್ರೆ ಇಷ್ಟೇ ನಿಮ್ತೀನಿ ಇದೇ ಇಷ್ಟೇ ಸಾಕು ಒಂದು ವರ್ಷ ಬೇಕು ಒಂದು ವರ್ಷ ಬೇಕು ಒಂದು ವರ್ಷ ಬೇಕು ನನಗೆ ಇದೇ ತೋಟದಲ್ಲಿ ನಾನು ಇನ್ಕಮ್ ನೋಡಬೇಕು ಬಾಳೆಯಿಂದ ನಿಮಗೆ ಒಂದು ವರ್ಷಕ್ಕೆ ಬರುತ್ತೆ ಒಂದು ವರ್ಷಕ್ಕೆ ಗ್ಯಾರಂಟಿ ಬರ್ತದೆ ಓಕೆ ಇದು ಎಷ್ಟು ತಿಂಗಳು ಸ್ಟಾರ್ಟ್ ಆಗುತ್ತೆ ಕಟಾವು ಇದು ನೀವು ಕೊನೆ ಕಡದ 3 ತಿಂಗಳು ಒಟ್ಟಿಗೆ 12 ತಿಂಗಳೊಳಗೆ 12 13 ತಿಂಗಳೊಳಗೆ ಅಲ್ಲಿ ಖಾಲಿ ಆಯ್ತದೆ ಇದು ಬಿಟ್ಟು ಇಡ್ತೀವಲ್ಲ ರೆಡಿ ಆಗಿ ಇನ್ನ 8 ತಿಂಗಳು ಕೊಡ್ತದೆ ಇದು ಹೌದು 8-9 ತಿಂಗಳಿಗೆ 8-9 ತಿಂಗಳಿಗೆ ಇದು ಇದು ಕಡಿದ ಒಂದು 2-3 ತಿಂಗಳಿಗೆ ಕಡಿತದೆ ಇದು ನೆಕ್ಸ್ಟ್ ಬಂದೇ ಬಿಡ್ತು ಹೌದು ಅದು 5 ಕೆಜಿ ಆಗಲಿ 10 ಕೆಜಿ ಆಗಲಿ 10 ಕೆಜಿ ಬೆಳಿಬಹುದು 5 ಕೆಜಿ ಬೆಳಿಬಹುದು ನಮ್ಮ ಇದು ನಮ್ಮ ಶಕ್ತಿ ಅದು ಅದ್ರ ಕಡೆಯಿಂದ ತೋಟ ಮಾಡಿದ್ರೆ 6 ತಿಂಗಳು 6 ವರ್ಷ 3 ವರ್ಷ ಅನ್ನೋದು ಸುಳ್ಳು ಎರಡನೇದು ಹಾ ಎರಡನೇದು ಕಟಾವು ಬರೋಷ್ಟರಲ್ಲಿ ಕೋಕೋ ಬಂದಿರುತ್ತೆ ಕೋಕೋ ಅಷ್ಟೇ ಶುರು ಆಗಿ ಬಿಡ್ತದೆ 2 ವರ್ಷ ಶುರು ಆಗಿ ಬಂದೇ ಬಿಡ್ತದೆ ಅದು ಒಂದೇ ಬರ್ತದೆ ಯಾವುದು ಮೋಸ ಮಾಡಿದ್ರು ಕೋಕೋ ಮೋಸನೇ ಮಾಡಲ್ಲ ಮೋಸ ಮಾಡಲ್ಲ ಅದು ನಳ್ಳಿಗಟ್ಟಿಗತ್ತದೆ ಅದ್ರ ಗೊಬ್ಬರ ಉದುರುತ್ತದೆ ಎಲೆ ಉದುರುತ್ತದೆ ಒಳ್ಳೆ ಗೊಬ್ಬರ ಆಯ್ತದೆ ನಿಮ್ಮ ತೋಟ ತುಂಬ ಬರೀ ಅದ್ರ ಎಲೆ ಅದೇ ಗೊಬ್ಬರ ನೋಡಿದ್ರಲ್ಲ ಆ ತೋಟ ನೋಡಿದ್ರಲ್ಲ ಆ ತೋಟದಲ್ಲಿ ಹೆಂಗಿತ್ತು ನಿಮಗೆ ಸುಮಾರು ಇಲ್ಲ ಅಂದ್ರೆ ಒಂದು 3 ಕಾಲು ಅಡಿ ಒಂದು ಅಡಿ ಬಿದ್ದಿತ್ತು ಅದೇ ಗೊಬ್ಬರ ಓಕೆ ಕೊಟ್ರೆ ಈಗ ಒಂದು 3 ಎಕರೆ ಇದೆಯಲ್ವಾ ಒಂದು ಎಕರೆಗೆ ನಾವು ಇದು ಮಾಡ್ಕೊಳ್ಳೋಣ ಹೇಳೋಣ ಒಂದು ಎಕರೆಗೆ ಎಷ್ಟು ಬಾಳೆ ಕುತ್ಕೊಳ್ಳುತ್ತೆ ಹೇಳಿ ಈ ತರ ಮಾಡಿದ್ರೆ ಒಂದು ಎಕರೆ ನಿಮ್ಗೆ ಅಷ್ಟೇ 10-20 ಇಲ್ದೇನೆ ಆದ್ರೆ 700 ಗಿಡ ಅಡಿಕೆ ಗಿಡ ತಗತದೆ 700 ಅಡಿಕೆ 700 ಅಡಿಕೆ ಸಾ ಏನು ಕೊಟ್ಟಿದ್ದೀರಾ ದಯಾ ದಯಾ ಅದು ಅಡಿಕೆ 8-9 8-9 600 ಐತಿ 700 ತಗತದೆ 600 ಐತಿ 700 ತಗತದೆ 600 ಅಂತ ಇಟ್ಕೊಳ್ಳೋಣ ನಾವು 600 600 ಸಾಕು ನೋಡಿ 8-9 ನೋಡಿ ಸಾಕು 8-9 ಈಗ ಮಳಗಡ್ಡೆ ಟೇಪ್ ಅಲ್ಲಿ ಅಳಿಬೇಡಿ ಅಲ್ಲ ಇದು ಟೇಪ್ ತಗೊಂಡು ಅಳ್ಕೋಬೇಕು ನೀವು ಡಾಪ್ ಹಾಕೋದು ಈ ಇಂಗಡ್ಲ ಅಂಗಡ್ಲ ಅನ್ನೋದು ಅವು ಅವು ಮಾಡಬಾರ್ದು ಟೇಪ್ ಮಾಡ್ಕೊಂಡು ಟೇಪ್ ಅಳತೆ ಹಾಕೊಂಡು ಒಂದು ಕಡ್ಡಿನೋ ಒಂದು ದೊಣ್ಣೆನೋ ಯಾವುದೋ ಮಾಡ್ಕೊಂಡು ನಾವು ಅಳತೆಗೆ ನೆಡಬೇಕು ನಮ್ಮದೇ ಭೂಮಿ ಒಂಥರ ಹೆಚ್ಚಾಗಿ ಕಡಿಮೆ ಆಗಲಿ ಅಳತೆನೇ ಮಾಡಬೇಕು 500-600 ಕೊನೆ ಮತ್ತು 600 ಹಿಡಿದೇ ಹಿಡಿತದೆ ಭೂಮಿ ಸುತ್ತ ಬಾಟ್ರ ಸುತ್ತ 25 ಅಡಿ ತಂಗು ಅಡಿಕೆಗೂ ತಂಗು ಏನು ವೈರಿ ಇಲ್ಲ ಅದು ಅದ್ರ ಪಾಡ್ಗೆ ಅದಕ್ಕೆ ಅದ್ರ ಕಳೆತಂಗೆ ನೆಡಿ ಇದು ಇದ್ರ ಪಾಡಿಗೆ ಇದ್ರ ಪಾಡಿಗೆ ನೆಡಿ ನೆಡಿ ನೆಟ್ಟಿಬಿಟ್ಟು ನೀವು ಮಾಡಿ ಹಿಂಗ ಅದಕ್ಕಿಂತ ಈಗ ಅಡಿಕೆ ಆಯಿತು ಅಡಿಕೆ 600 ಕೂತ್ಕೊಂತು ಹೌದು ಬಾಳೆ ಬಾಳೆ ಅದು ಅಷ್ಟೇ ತಿಳ್ಕೊಳ್ಳಿ 600 ಸಾಕು ಕೋಕೋ ಕೋಕೋ ಅದಕ್ಕೆ 600ಕ್ಕೆ ಒಂದು 500 ಅಡಿಕೆ ಬಾಳೆ ಅಲ್ಲ ಕೋಕೋ ಕೋಕೋ ಓಕೆ ಸಾಕು ಇಲ್ಲಿ ನಮಗೆ ದೊಡ್ಡ ಪ್ರಮಾಣದಲ್ಲಿ ಬಾಳೆ ಇದೆ ಅಡಿಕೆ ಇದೆ ಅಡಿಕೆ ಇದೆ ಅದಾದ್ಮೇಲೆ 500 ಕೋಕೋ ಇದೆ ಕೋಕೋ ಅದ್ರ ಅಕ್ಕಪಕ್ಕನೂ ಕೂಡ ಏನ್ ಬೇಕಾದ್ರೆ ಹಾಕೋಬಹುದು ಹಾಕಬಹುದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಏನು ನೀನು ಎಲಕ್ಕಿ ಬೆಳಿತಿರೋ ಇಲ್ಲ ಕಾಫಿ ಹಾಕತ್ತಿರೋ ಹೌದು ಇಷ್ಟು ಸಾಲ ಕಮ್ಮಿ ಇದೆಯಲ್ಲ ಇದು ಅದಲ್ಲ ನೀವು ಏನ್ ಬೇಕಾದ್ರೂ ಮಾಡಿ 8 ಅಡಿ ಖಾಲಿ ಇದೆ ಖಾಲಿ ಇರ್ತದೆ ಏನ್ ಬೇಕಾದ್ರೂ ಮಾಡಿ
ಏಲಕ್ಕಿ ಹಾಕಬಹುದು ಏಲಕ್ಕಿ ಹಾಕಬಹುದು ಕಾಫಿ ಹಾಕಬಹುದು ಅಲ್ಲ ಅಂದ್ರೆ ಇಲ್ಲ ಅಂದ್ರೆ ನೀವು ನೆಳ್ಳಗ ಹಾಕೋದು ನೆಳ್ಳಗದಲ್ಲಿ ಏನಾದರೂ ಬೆಳಿಬಹುದು ಜೈಕಾಯಿ ಹಾಕಬಹುದು ಏನು ಬೇಕಾದರೂ ಸಕ್ಕ ನೀವು ನಿಮಗೆ ನೆಳ್ಳಲಾಗೋ ಪದಾರ್ಥ ಬೆಳಿಬಹುದು ಹೌದು ಸೀಬೆ ಈ ಸಪೋಟ ಇವಕ್ಕೆಲ್ಲ ಬಿಸಿಲು ಬೇಕು ಅವೆಲ್ಲ ಇಲ್ಲಿ ಬರಲ್ಲ ಮಾಡಬಹುದು ಎಷ್ಟು ಆದಾಯ ಬರುತ್ತೆ ಒಂದು ಎಕರೆಯಲ್ಲಿ ಆಗ ಯಾದೇ ನಾವು ಲೆಕ್ಕ ಹಾಕಬಾರ ಸ್ವಾಮಿ ಲೆಕ್ಕ ಅಲ್ಲ ಈಗ ನಾವು ಆದಾಯ ಲೆಕ್ಕ ಹಾಕಬಾರದು ಅಂತೀವಿ ಈಗ ಒಂದು ಎಕರೆ ಮಾಡೋರು ಕೆಮಿಕಲ್ ಇಲ್ಲದೆ ಆದಾಯ ನೋಡ್ತಾರೆ ಅಂದ್ರೆ ಎಷ್ಟು ನೋಡಬಹುದು ಕೆಮಿಕಲ್ ಹಾಕ್ತೆ ಇಷ್ಟೊಂದು ಮಾಡ್ತೀನಿ ಅಂದ್ರೆ ಎಲ್ಲಾನೂ ಆರ್ಗಾನಿಕ್ ಮಾಡಕ್ಕೆ ಮುಂದೆ ಬರ್ತಾರೆ ರೈತರು ಹೌದು ನಾನು ಕೆಮಿಕಲ್ ಹಾಕ್ತೇನೆ ಇಷ್ಟು ಆದಾಯ ನಾನು ಒಂದು ಎಕರೆ ತಗೋತೀನಿ ಅಂದ್ರೆ ಎಲ್ಲಾ ರೈತನು ಮುಂದೆ ಬರ್ತಾನೆ ನಾಳೆ ಬೆಳೆಯಕ್ಕೆ ಹೌದು ಅವಾಗ ನಮಗೆ ತಾನೇ ಒಳ್ಳೆದು ಭೂಮಿಗೆ ತಾನೇ ಒಳ್ಳೆದು ಹೌದು ಹೌದು ಈಗ ಬಾಳೆ ಈಗ ಎಷ್ಟು ಬಂತು ಈಗ ನಾವು ಇಲ್ಲಿ ಒಂದು ಕಲೆಕ್ರೆ ಇದಕ್ಕೆ 800 ಅಡಿಕೆ ಗಿಡ ನೆಡಿದ್ವಿ 800 ಅಡಿಕೆ ಗಿಡ 800 ಬಾಳೆ ನೆಡಿದ್ವಿ ಇಲ್ಲಿ ಬಂದ್ಬಿಡಿ ಬಿಸಿಲು 1 ಕೆಜಿಗೆ ಒಂದು ಕೆಜಿ ಅಲ್ಲ ಒಂದು ಕೊನೆಗೆ 10 ಕೆಜಿ ಹಿಂಗೆ ಲೆಕ್ಕ ಹಾಕಳಿ 10 ಕೆಜಿಲಿ ಬೇಡ ಅದು 20 ರಿಂದ 25 ರೂಪಾಯಿ ಹಾಕಳಿ ಅಲ್ಲ ಎಲಕ್ಕಿ 40 ರಿಂದ 50 ರೂಪಾಯಿ ಲೆಕ್ಕ ಹಾಕಳಿ 10 ಕೆಜಿಗೆ ಎಷ್ಟು ಆಯಿತು 10 ಕೆಜಿಗೆ 500 ರೂಪಾಯಿ ಆಯಿತು ಬೇಡ 8 ಕೆಜಿ ಬರಲಿ 400 ರೂಪಾಯಿ ಸಿಕ್ಕಲಿ 800 ಬಡಿಗೆ ಎಷ್ಟು ಆಯಿತು ದುಡ್ಡು 800 ಬೇಡ 800 100 ಬಿಡಲಿ 700 ಬೇಡ ಸಿಕ್ಕಲಿ 10 ಕೆಜಿಗೆ ಲೆಕ್ಕ ಬೇಡ 8 ಕೆಜಿಗೆ ಲೆಕ್ಕ ಹಾಕಳಿ 8 ಕೆಜಿಗೆ ಎಷ್ಟಾಯಿತು ಹಂಗೆ ನಾವು ಲೆಕ್ಕ ಹಾಕೋ ಮಾಡಿದಾಗ ಯಾವ ನಮಗೆ ದುಡ್ಡೇ ಕೊಟ್ಟಿರಕ್ಕಿಲ್ಲ ಸ್ವಾಮಿ ಕೆಮಿಕಲ್ ಗೊಬ್ಬರ ದುಡ್ಡು ಕೊಟ್ಟಿರಕ್ಕಿಲ್ಲ ಔಷಧಿ ಗೊಬ್ಬರ ಕೊಟ್ಟಿರಕ್ಕಿಲ್ಲ ಪ್ಲಾಂಟೇಷನ್ ಮಾಡಕ್ಕೆ ಅಷ್ಟೇ ದುಡ್ಡು ಅಷ್ಟೇ ದುಡ್ಡು ತಗೊಂಬರಕ್ಕೆ ತಗೊಂಬರಕ್ಕೆ ನೆಡಕ್ಕೆ ಸ್ವಲ್ಪ ಆಳಂದು ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಇನ್ನು ವರ್ಷ ನೆಟ್ಟ ಒಂದು 3 ತಿಂಗಳ ಮೇಲೆ ಮನೆ ಗೊಬ್ಬರ ಒಂದು 5 ತಿರ್ಗ 6 ತಿಂಗಳಿಗೆ ಒಂದು ಅರ್ಧ ಮಕ್ರಿ ಓಕೆ ಇನ್ನು 6 ತಿಂಗಳು ವರ್ಷ 2 ದಪ್ಪ 6 ಅರ್ಧ ಮಕ್ರಿ ಗೊಬ್ಬರ ಕೊಡಿ ಏನು ಕೊಡಬೇಕಾಗಿಲ್ಲ ನೀವು ನೀರು ನಿವಾರಣೆ ನೋಡ್ಕೊಳ್ಳಿ ಗೊಬ್ಬರ ಕೊಡೋಕ್ಕಾಗಿಲ್ಲ ಮನೆ ಗೊಬ್ಬರ ಇಲ್ಲ ಅಂತಂದ್ರೆ ಜೀವಾಮೃತ ಮಾಡ್ಕೋಬಹುದು ಜೀವಾಮೃತನಾರು ಮಾಡಬಹುದು ಅದಕ್ಕೇನು ಯಾವ ಖರ್ಚು ಬರಲ್ಲ ಅಂದ್ರೆ ಇಟ್ಟು ಬೆಲ್ಲ ಇದು ಬೆಲ್ಕೊಂಡು ಉಡ್ಬಿಟ್ರೆ ಇನ್ನೇ ಮನೆ ಸಂಗ್ಲಿ ಮನೆ ಇದು ಎಲ್ಲ ಮನೆಯಿಂದ ಸಿಗ್ತದೆ ಗಂಜಲ ಅವೆಲ್ಲ ಮಾಡ್ಕೋಬಹುದು ಅದು ಬೇಕಾದ್ರೂ ಮಾಡ್ಬೋದು ಅದಕ್ಕಿಂತ ಇದು ನಮ್ಮದು ನಾವು ಮಾಡೋ ಮೆಥಡ್ ಮಾತ್ರ ಯಾವ ಜೀವಾಮೃತ ಇಲ್ಲ ಯಾವುದಿಲ್ಲ ಇಲ್ಲಿ ಗಂಟಲು ಒಂದು 8 ಎಕರೆ ತೋಟದಿಂದ ಯಾವ ಜೀವಾಮೃತ ಎಲ್ಲ ಯಾವುದು ಮಾಡಕ್ಕೆ ಹೋಗಿಲ್ಲ ನಮ್ಮ ನನ್ನ ಪದ್ಧತಿಯಲ್ಲಿ ನಾವು ಮಾಡ್ಕೊಂಡು ಆದಷ್ಟು ಹಸಿರೆಲೆ ಗೊಬ್ಬರ ಹಸಿರೆಲೆ ಗೊಬ್ಬರ ಇಲ್ಲಿ ಏನೇನು ಬಿಡುತ್ತೆ ತ್ಯಾಜ್ಯಗಳು ಅದನ್ನ ಬಿಟ್ಕೊಂಡೆ ಕೃಷಿ ಮಾಡಿ ಮಾಡಿ ನಾವು ಅದೇ ಮಾಡ್ತಾ ಇದೀವಿ ನೀವು ನೈಸರ್ಗಿಕ ಕೃಷಿ ಹೌದು ನೈಸರ್ಗಿಕ ಗೊಬ್ಬರ ಯಾವುದು ನಾವು ಇಲ್ಗಂಡ ಜೀವಾಮೃತ ಯಾವುದು ಹೇಳ್ತಾರೆ ನಾವು ಯಾವುದು ಮಾಡಿಲ್ಲ ಮಾಡಕ್ಕಿಲ್ಲ ನಾವು ಓಕೆ ಸಾಕು ಎರಡು ಈಗ ಒಂದು ವರ್ಷದ ಮೇಲೆ 2 ತಿಂಗಳ ಗಿಡ ಏನು ಇದು ಮಧ್ಯೆ ನೋಡಕ್ಕೆ ಗಿಡ ಇದಕ್ಕಿಂತ ಬೆಳಿಬೇಕ್ರ ಇದಕ್ಕೇನೋ ಔಷಧಿ ಕೊಟ್ಟಿಲ್ಲ ಒಟ್ಟಿಲ್ಲ ಯಾವುದು ಕೆಮಿಕಲೇ ಸೋಕ್ಸಕ್ಕಿಲ್ಲ ನಾವು ಕೀಟನಾಶಕ ಆಗಲಿ ಯಾವುದು ಇಲ್ಲ ಆರ್ಗ್ಯಾನಿಕ್ ಆಗಿ ಯಾವುದು ಇಲ್ಲ ಆರ್ಗ್ಯಾನಿಕ್ ಆಗಿ ಔಷಧಿಯಲ್ಲೇ ಕಳೆ ಜಾಸ್ಕ ಹೊಡಿತಾರೆ ಇದು ಬರ್ತದೆ ನಾವು ಅದು ಮುಟ್ಟಲ್ಲ ಓಕೆ ಔಷಧಿ ಅಂದ್ರೆ ನಮಗೆ ಗೊತ್ತಿಲ್ಲ ನೋಡಿ ಇಲ್ಲಿ ಈಗ ಕೋಕೋಗೆಲ್ಲ ಇದು ಬಿದ್ದದೆ ಒಂಥರ ಚಿಕ್ಕ ಚುಕ್ಕಿ ಹುಳ ಬಿದ್ದದೆ ಇದನ್ನ ಏನು ಮಾಡ್ತೀವಿ ಅಂದರೆ ನಾಳೆ ನಡೆದು ದಣ್ಣಿನ ಗಂಜಲ ದಣ್ಣಿನ ಗಂಜನ ಒಂದು ಹುಳಿ ಮಜ್ಜಿಗೆ ತಂದು ಸಾಮಾನ್ಯ ನಾವು ಫ್ರೈಲು ಹಾಕಿ ಹೊಡಿಕಲ್ಲ ಅವ್ರು ಔಷಧಿ ಹೊಡಿತಾರೋ ಏನೊಂದ್ಬಿಟ್ಟು ಸುಮ್ಮನೆ ಒಂದು ತೊಟ್ಟಿಗೆ ಹಾಕೊಂಬಿಟ್ಟು ಒಂದು ಸೊಪ್ಪಿನ ಕಡಿ ತಗೊಂಡು ಹಿಂಗೆ ಒದ್ರಕೊಂಡೋಯ್ತೀವಿ ಅಷ್ಟೇ ಇನ್ನೇನು ಮಾಡಲ್ಲ ಅದು ಕ್ಯೂರ್ ಆಗ್ಬಿಡುತ್ತೆ ಕ್ಯೂರ್ ಆಗೋಯ್ತದೆ ಸಣ್ಣ ಪುಟ್ಟ ಹುಳ ಇರ್ತವೆ ಅತ್ತಿಂದದೆ ಎಲೆನ ಓಕೆ ಅವು ಇರಕ್ಕಿಲ್ಲ ಆಗ ಓಕೆ ಸರ್ ಈ ರೀತಿ ಆದಾಯ ಇದೆ ಇದೆ ಲೆಕ್ಕ ಹಾಕ್ಬೋದು ಹೌದು ಕೇಳ್ಬೋದು ಒಂದ್ ಎಕರೆ ಅಡಿಕೆಲಿ ಎಷ್ಟು ಬರುತ್ತೆ ಆದಾಯ ಅಂತ ಹೌದು ಒಂದ್ ಎಕರೆ ಬಾಳೆಲಿ ಎಷ್ಟು ಆದಾಯ ಬರುತ್ತೆ ಅಂತ ಕೇಳ್ಬೋದು ಲಕ್ಷ ಗಟ್ಟಲೆ ಇರುತ್ತೆ ಇವೆಲ್ಲ ಲಕ್ಷ ಗಟ್ಟಲೆ 1000 ಗಟ್ಟಲೆ ಅಲ್ಲ ಲಕ್ಷ ಗಟ್ಟಲೆ ಈಗ ಆದಾಯನೂ ಕೂಡ ಲಕ್ಷ ಗಟ್ಟಲೆ ಲಕ್ಷ ಗಟ್ಟಲೆ ಅದು 360 ಬೆಳೆ 360 ಬೆಳೆ ಅದು ಎಷ್ಟು ಕುತ್ಕೋತು 500 ಕುತ್ಕೋತು 500 ಕುತ್ಕೋತು 500ಕ್ಕೆ ಅದು ಹೇಳ್ಬಿಡ್ತೀನಿ ಲೆಕ್ಕ ಹಾಕಳಿ ಫಸ್ಟ್ 2 ವರ್ಷ ಶುರು ಆಯ್ತದೆ ಒಂದು ಇಲ್ಲ ಅಂದ್ರೂ ಕೊನೆ ಮತ್ತೆ ನೀವು 2 ವರ್ಷ ಶುರು ಆದ್ರೆ ಒಂದು ವರ್ಷಕ್ಕೆ ಒಂದು ಕುಂಟಾ ಸಿಗ್ತದೆ ಒಂದು ಕುಂಟಾಲು ಯಾಕೆ ಫಸ್ಟ್ ಸಣ್ಣ ಗಿಡ ಸಣ್ಣ ಆಗಿರ್ತದಲ್ಲ ಒಂದು ಕುಂಟಾಲ್ ಐವತ್ತು ಅರವತ್ತು ಸಾವಿರ ಆಯ್ತು 50,000 ಹಾಕೊಳ್ಳಿ 50,000 ಒಂದೇ ಕುಂಟಾಲ್ ಬೇಡ 50 ಕೆ ಜಿ ಹಾಕೊಳ್ಳಿ 50 ಕೆ ಜಿ ಮಾಡ್ಕೊಳ್ಳಿ ಎಷ್ಟಾಯ್ತು 25,000 ಆಯ್ತು ಹೌದು ನೆಟ್ಟ ಎಷ್ಟು ವರ್ಷಕ್ಕೆ ಎರಡನೇ ವರ್ಷಕ್ಕೆ 3ನೇ ವರ್ಷಕ್ಕೆ ಒಂದು ಕುಂಟಾಲ್ಗೆ ಬನ್ನಿ ನೆಕ್ಸ್ಟು ಇನ್ನು 25 ಕೆ ಜಿ ಜಾಸ್ತಿ ಮಾಡಿ ಇನ್ನೆಷ್ಟು 25 ಕೆ ಜಿ ಜಾಸ್ತಿ ಮಾಡ್ಕೊಳ್ಳಿ ಸಾಕು ಕುಂಟಾಲ್ ಗಟ್ಟಲೆ ಹೋಗ್ಬೇಡಿ ಗಿಡ ಡೆವಲಪ್ ಆದಂಗೆ ಅದು ಹೆಚ್ಚಾಗ್ತದೆ 360 ಬೆಳೆ ತಿಂಗಳ ಸಂಬಳ ನಮ್ಮ ರೈತನಿಗೂ ಸಂಬಳ ಕೊಟ್ಟಂಗೆ ಭೂಮಿ ತಾಯಿ ನಮ್ಗೆ ಅವಳು ಓಕೆ ಖೋಖೋ ಹಾಕಿದ್ರೆ 3-4 ಬೆನಿಫಿಟ್ ಅದೇ ಅದರಲ್ಲಿ ಏನು ಬೆನಿಫಿಟು ಅದರ ಎಲೆ ಗೊಬ್ಬರ ಆಯಿತು ಅದೊಟ್ಟು ದುಡ್ಡಾಯಿತು ಸಿಪ್ಪೆ ದಾಳ ತಿಂತವೆ ತಿಂಡಿ ಬೇಕಾಗಿಲ್ಲ 3 ಆಯಿತು ಅದ್ರ ರಸ ಬರ್ತದೆ ಚೀಲ್ ತುಂಬಿಸುವಲ್ಲ ಅದು ಕಾರ್ ತೊಳಿರಿ ಅದಾದ್ರಲ್ಲಿ ಕಾರ್ ತೊಳಿರಿ ಸ್ಕೂಟ್ರ್ ತೊಳಿರಿ ಬಟ್ಟೆ ಪಾತ್ರೆ ಅದ್ರ ರಸ ಬರ್ತದೆ ಬೀಜದಲ್ಲಿ ಒಡೆದು ಚೀಲ ತುಂಬಿ ಮಡಗ್ತೀವಲ್ಲ ಅದ್ರ ರಸ ಬರ್ತದೆ
ಕೋಕೋದು ಅದರಲ್ಲಿ ಕಾರ್ ತೊಳಿರಿ ನೀವು ಓಕೆ ಬಸ್ ತೊಳಿರಿ ನಿಮಗೆ ಏನು ಬೇಕು ನಿಮ್ಮ ವೆಹಿಕಲ್ ತೊಳಿರಿ ಮನೆಯಲ್ಲಿ ಪಾತ್ರೆ ತೊಳಿರಿ ನಾವು ಪಾತ್ರೆ ತೊಳಿತಾರ ಅದರಲ್ಲಿ ರಸ್ತಲ್ಲ ರಸ್ತಲ್ಲಿ ಬಾಟ್ಲ್ ಸೋಸ್ಕೊಂಡು ಮಡಿಕತ್ತೀವಿ ಓಕೆ ಅಂದ್ರೆ ಒಂದು ದೊಡ್ಡದಾಗಿ ಒಂದು ಬೋಸಿ ಹಂಗ ಇರ್ತದೆ ಅದರ ಮ್ಯಾಕ್ ಚೀಲಕ ಹಾಕ್ಬಿಟ್ಟು ಅದರ ಮ್ಯಾಕ್ ಕಲ್ಲು ಮಾಡ್ಬಿಟ್ಟು ಕಲ್ಲ ಮೇಲೆ ಮಡಕ್ತೀವಿ ಅದಕ್ಕೆಲ್ಲ ಸೋರ್ತದೆ ಅಂದ್ರೆ ತವಡ ಬಾಟ್ಲ್ ತುಂಬಿಕೊಂಡು ಮಡಿಕತ್ತೀವಿ ಓಕೆ 2 ಲೀಟರ್ 3 ಲೀಟರ್ ಕ್ಯಾನ್ ಅವಲ ಓಕೆ ಅವರೇ ಪಾತ್ರೆ ಬಿಡಕೊಂಡ ನಾವು ಈ ಅಂಗಡಿಲಿ ಪಾತ್ರೆ ಸೋಪ್ ತಗೊಂಡ್ ಯಾಕೆ ಪಾತ್ರೆ ಕೆಮಿಕಲ್ ಅದು ಪಾತ್ರೆ ಬಿಡಕ್ತೀವಿ ಇದ್ಯಾಕೆ ತೊಳಿಬಾರ್ದು ತೊಳೆದು ನೋಡಿ ನೀವೇನೆ ಅದ್ರ ಗಂಧ ನೋಡಿ ಹೆಂಗಿರ್ತದೆ ಅನ್ನೋದು ಅಂದ 5-6 ನಾವು ಮಾಡ್ದಂಗೆ ಅದೇ ಕೋಕೋದಲ್ಲಿ ಬೆನಿಫಿಟ್ ಕೋಕೋ ಪ್ರತಿಯೊಬ್ಬರು ಮಾಡಬೇಕು ಅಡಿಕೆ ತೋಟ ಮಾತ್ರ ಬಿಸಿಲಲ್ಲಿ ಆಗೋದಲ್ಲ ಅದು ಅಡಿಕೆ ತೋಟ ತೆಂಗಿನ ತೋಟ ತೆಂಗಿನ ತೋಟ ಅಂದರೆ ಎಕರೆಗೆ ಒಂದು 60 ಗಿಡ ಮಾಡಿರಬೇಕು ತಂಗ ಅಲ್ಲಿ ಬೆಳಿಬೋದು ಕೋಕೋನ ಈ ಸುತ್ತ ಬಾರ್ಡರ್ ಸುತ್ತ 40-50 ಅಡಿ ನೆಟ್ಟರೆ ಆಗಿಲ್ಲ ಬಿಸಿಲು ಬೀಳ್ತದೆ ಈ 60 ಗಿಡ ಒಂದು ಎಕರೆಗೆ 60 ಗಿಡ ನೆಟ್ಟರೆ ಕೋಕೋನ ಬೆಳಿಬೋದು ಭತ್ತದಲ್ಲಿ ಈ 40 ಗಿಡ ನೆಟ್ಟರೆ ಸಾಮಾನ್ಯ ಬರೋದೇ ಇಲ್ಲ ಬಿಸಿಲು ಬೀಳ್ತದೆ ಅಡಿಕೆ ತೋಟದಲ್ಲಂತೂ ಬೆನಿಫಿಟ್ ಆಗುತ್ತದೆ ಭಾರಿ ಚೆನ್ನಾಗಿ ಬೆಳಿಬೋದು ಡೆನ್ಸ್ ಇರುತ್ತಲ್ಲ ಹಂಗಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರ್ತದೆ ಹೌದು ಅದಕ್ಕೆ ಕಟ್ಟಿದ ಭಾರಿ ಚೆನ್ನಾಗಿ ಬೆಳಿಬೋದು ಓಕೆ ಗೌಡ್ರೆ ಇದು ನಮ್ಮ ರೈತರಿಗೆ ಹೌದು ಕಿವಿ ಮಾತಿದು ಕಿವಿ ಮಾತು ನಾನು ಒಬ್ಬ ಮಾಡೋದಲ್ಲ ಎಲ್ಲ ಮಾಡಬೇಕು ಒಂದು ಎಕರೆಲ್ಲೂ ನಿಮಗೆ ಒಂದು 6-7 ವರ್ಷ ಆದ್ಮೇಲೆ 7-8 ಲಕ್ಷ ರೂಪಾಯಿ ಲಾಭ 6-7 ಲಕ್ಷ ಬ್ಯಾಡ 5 ಲಕ್ಷ ಹಾಕಳಿ ಸ್ವಾಮಿ 5 ಲಕ್ಷ ರೂಪಾಯಿ ಲಾಭ 5 ಲಕ್ಷ ಖರ್ಚು ಲೆಕ್ಕ ಹಾಕಿ ಖರ್ಚು ಇಲ್ವಲ್ಲ ಅದೇನೆ ಖರ್ಚು ಹಾಕ್ಬಿಟ್ಟು 7 ಲಕ್ಷ ತಗೊಳ್ಳೋದು ಹಾಕ್ಬೇಕು ಯಾಕೆ ಮಾಡಬಾರ್ದು ಆಮೇಲೆ ಮುಂದೆ ಬೀಳಿಗೆ ಭೂಮಿ ಎಷ್ಟು ಫಲವತ್ತ ಆಗಿರ್ತದೆ ಭೂಮಿ ಫಲವತ್ತ ಆಗಿರುತ್ತೆ ಕೆಮಿಕಲ್ ಹಾಕ್ತೀನಿ ನಿನ್ನ ಆರೋಗ್ಯ ಚೆನ್ನಾಗಿದೆ ಆ 3 ಲಕ್ಷ ರೂಪಾಯಿ ನಿನಗೆ ಉಳ್ಕೋತು ಆಸ್ಪತ್ರೆಗೆ ಹೋಗೋದು ತಪ್ಪು ತಪ್ಪು ಇನ್ನೇನು ಆಗ್ಬೇಕು ಹೌದು ನಮ್ಗೆ ರೈತನ ಬೇಕಾಗಿರೋದು ನಮ್ಗೆ ಕಾಸು ಉಳಿಬೇಕು ನಾವು ಏನು ಹಾಕ್ಬಿಡೋದು ಅದೇ ಹೇಳಿದ್ರಿ ನೀವೇ ಹೇಳಿದ್ರಿ ಎಕರೆಗೆ 78 ಟನ್ ಕಬ್ಬು ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಡ್ತು ಅಂತ ಆಡ್ಬೋದು ಮಾಡ್ದೇನಿಲ್ಲ ಇದು ಎಲ್ಲರಿಗೂ ಕೈ ಇಟ್ಕೋತದೆ ಯಾರು ಕೈ ಇಟ್ಕಿಲ್ಲ ಅನ್ನಂಗಿಲ್ಲ ಮಾಡಬೇಕು ಮಾಡಿ ನೋಡಿ ನೋಡಿ ನೀವು ನೀವು ಸಾಕಾರ ಕಡೆ ನೋಡ್ಕೊಂಬಿಡಿ ಗೊಬ್ಬರ ಕೆಮಿಕಲ್ ಹಾಕಿರೋ ತೋಟ ಹಂಗಿರೋದು ಕೆಮಿಕಲ್ ಹಾಕ್ತಿರೋದು ಹಂಗಿರೋದು ಆಮೇಲೆ ಉಳ್ತಾರೆ ಈಗ ಕೆಲವು ಜನ ಏನು ಮಾಡ್ತಾರೆ ಟ್ಯಾಕ್ಟರ್ ಇಲ್ಲ ಇರ್ತದೆ ಅವರೇ ಚಿಕ್ಕವೆಲ್ಲ ಅವೆ ಅವ್ರು ಉತ್ತಿ ಮಾಡ್ತಾರೆ ನಾವು ಇಳಿಸಲ್ಲ ಅವಕ್ಕೆ ಯಾವ ತೋಟಕ್ಕೆ ಆಗಲಿ ಅವು ಕಳೆ ಒಂದು ಮಾರುದ ಒಂದು ಒಳಕ್ಕೆ ಹೋಗೋಕ್ಕಾಗದವ್ರು ನಾವು ಕಳೆ ಕಟ್ ಮಾಡೋ ಮಿಷಿನ ಕಟ್ ಮಾಡಿ ಅದಲ್ಲೇ ಒಣಗಿಸಿ ಗೊಬ್ಬರ ಮಾಡ್ತೀವಿ ಆಮೇಲೆ ಅದಕ್ಕೆ ಬೇಗ ನೀರಿಗೆ ಬೇಕಾದಾಗ ನೀರು ಕೊಡ್ತೀವಿ ಬಿಟ್ರೆ ಇನ್ನೇನು ಮಾಡಲ್ಲ ಓಕೆ ಮಾಡಿ ಮಾಡ್ಬೋದು ಉಳಬಾರ್ದು ತೋಟ ಅಡಿಕೆ ತೋಟದ ಮಟ್ಟಿಗೆ ಉಳಬಾರ್ದು ಬೇರೆ ಗೇಟ್ ತೋಟ ಅಂತ ಮಾಡಿದಾಗ ಒಳ್ಳೆ ಬಾರ್ದು ಈಗ ನಾನೇ ಹೇಳಿದ್ನಲ್ಲ ಒಂದ್ಸ ಕಳೆ ಬಂದ್ಬಿಡ್ತು ನಮ್ಮ ಹುಡುಗ ಇದರಲ್ಲಿ 500 ಅಡಿಗೆ ಕೊಕ್ಕೋ ಗಿಡ ನೆಟ್ಟಿದ್ದು ಆರು ತಂದ್ಬಿಟ್ಟು ಊತ್ಬಿಟ್ಟು ಆ ಕೊಕ್ಕ ಗಿಡ ಎಲ್ಲ ಹೊಟ್ಟೋಗ್ಬಿಟ್ಟು ಸಣ್ಣದು ಅದು ಸಣ್ಣ ಬದುಕು ಹಂಗಾಗ್ಬಿಟ್ಟು ಹಂಗೆ ಉಳಬಾರ್ದು ಭೂಮಿ ಆಮೇಲೆ ಅಡಿಕೆಗೆ ಭಾಳ ಎಫೆಕ್ಟು ಬೇರೆಗೆ ಏಟಾಯ್ತದೆ ತುಣಿತ ಒಂದು ಅದು ಬೇರೆ ಉತ್ತಾಗ ಕಿತ್ತಾಗ ಅದಕ್ಕೆ ನೋವಾಯ್ತದೆ ಉತ್ತಿರೋರು ತೋಟ ನೋಡಿ ನೀವೇ ಅಬ್ಜೂರ್ ಮಾಡ್ಕೊಂಡು ಮಾಡ್ಬೋದು ಇನ್ನು ಉತ್ತವನಲ್ಲಿ ಹೆಂಗಿದಲ್ಲ ನಾವು ಉಳ್ತೀವಲ್ಲಿ ಹೆಂಗಿದೋ ನೋಡ್ಕೊಂಡು ಅಬ್ಜೂರ್ ಮಾಡ್ಕೊಂಡು ಮಾಡ್ಬೋದು ಮಾಡಿ ಸರಿ ಗೌಡ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್